ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತೀನಿ. ಅದು ಕೂಡ 2016 ನಡೆದಿರತಕ್ಕಂಥ ವೈರ್ಲೆಸ್ PC ಕ್ವಶನ್ ಪೇಪರ್. ಈ ಒಂದು 2016 5 ಕ್ವಶನ್ ಪೇಪರ್ಗಳಿದ್ದಾವೆ, 5 PC ಎಕ್ಸಾಮ್ ನಡೆದಿದ್ದಾವೆ. ಇವತ್ತು ನಾನು ಈ ಒಂದು ವೈರ್ಲೆಸ್ PC ಕ್ವಶನ್ ಪೇಪರಲ್ಲಿ 8 ಕ್ವಶನ್ಗಳನ್ನು ಕೇಳಿದರೆ 8 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು, ತುಂಬ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು, ಅವೇ ಟಾಪಿಕ್ಗಳಿದ್ದಾವೆ. ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ಗಳು ಟೈಮ್ ಅಂಡ್ ಡಿಸ್ಟೆನ್ಸ್, ಟೈಮ್ ಅಂಡ್ ವರ್ಕ್, ಬ್ಲಡ್ ರಿಲೇಷನ್, ಪ್ರೊಬಾಬಿಲಿಟಿ, ಅದೇ ರೀತಿಯಾಗಿ ಪಾರ್ಟ್ನರ್ಶಿಪ್, ಈ ರೀತಿ ವಿಧ ವಿಧವಾಗಿರ್ತಕ್ಕಂಥ ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರಲ್ಲಿದ್ದಾವೆ. ಅವುಗಳೆಲ್ಲವುಗಳನ್ನು ತುಂಬ ಸುಲಭವಾಗಿ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಎ ಮತ್ತು ಬಿ ಮಧ್ಯದಲ್ಲಿ ನಡುವಿನ ದೂರ 300 ಕಿಲೋಮೀಟರ್, ಎಕ್ಸ್ ಎಂಬ ಕಾರು 1 ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಎಯಿಂದ ಬಿಗೆ ಚಲಿಸುತ್ತೆ ಮತ್ತು ವೈ ಎಂಬ ಕಾರು 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಬಿಯಿಂದ ಎಗೆ ಚಲಿಸುತ್ತದೆ, ಹಾಗಾದರೆ ಎಯಿಂದ ಎಷ್ಟು ದೂರದ ಅಂತರದಲ್ಲಿ ಅವರಿಬ್ಬರು ಭೇಟಿಯಾಗ್ತಾರೆ? ಟ್ರೈನ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. 2 ಟ್ರೈನುಗಳ ನಡುವಿನ ಸ್ಟೇಷನ್ಗಳ ಮಧ್ಯದ ದೂರ ಕೊಡ್ತಾನೆ. ಈ ಕಡೆ ಒಂದು ಟ್ರೈನ್ ಬಿಡುತ್ತೆ, ಈ ಕಡೆಯಿಂದ ಒಂದು ಟ್ರೈನ್ ಬರುತ್ತೆ, ಅವುಗಳ ವೇಗ ಕೊಟ್ಟಿರ್ತಾನೆ. ಹಾಗಾದರೆ ಅವೆರಡೂ ಟ್ರೈನ್ಗಳು ಹೋಗಿ ಎಲ್ಲಿ ಮೀಟ್ ಆಗ್ತವೆ? ಅದೇ ಕ್ವಶನ್ ಇಲ್ಲಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎ ಅಂತಕ್ಕಂಥ ಕಾರು, ಇದು ಎ ಅಂತಕ್ಕಂಥ ಒಂದು ನಗರ, ಇಲ್ಲಿ ಬಿ ಅಂತಕ್ಕಂಥ ಒಂದು ನಗರ ಕೊಟ್ಟಿದ್ದಾರೆ. ಈ ನಗರಗಳ ನಡುವಿನ ದೂರ ಕೊಟ್ಟಿದ್ದಾರೆ 300 ಕಿಲೋಮೀಟರ್ ಅಂತೆ. 300 ಕಿಲೋಮೀಟರ್ ಎಕ್ಸ್ ಅಂತಕ್ಕಂಥ ಒಂದು ಕಾರು ಈ ಕಡೆಯಿಂದ ಬಿಡುತ್ತೆ, ಅದು 40 ಕಿಲೋಮೀಟರ್ ಪರ್ ಅವರ್ ಅಲ್ಲಿ. ಇದು ಈ ಕಡೆಯಿಂದ ಒಂದು ಕಾರ್ ಬಿಡುತ್ತೆ, ಇದು 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ. ಇದು ವೈ ಅಂತಕ್ಕಂಥ ಕಾರು. ಹಾಗಾದ್ರೆ ಅವು ಎರಡೂ ಬಂದು ಒಂದನ್ನೊಂದು ಎಲ್ಲಿ ಸೇರ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ನಮಗೆ ಲೆಕ್ಕ ಮಾಡಲಿಕ್ಕೆ ಬರಲ್ಲ, ಏನು ಮಾಡಬೇಕು? ಸಿಂಪಲ್ ಆಗಿದೆ, 60 ಕೊಟ್ಟಿದ್ದಾರೆ, ಇದು 40 ಕೊಟ್ಟಿದೆ, ನಮಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹಿಂಗೆ ಅಕ್ಕ ಕುತ್ಕೊಂಡ್ಬಿಡಕ್ಕೆ ನಾವು ಒಂದು ತಾಸೆ, ಒಟ್ಟು 300 ಕಿಲೋಮೀಟರ್ ತಾನೇ ನಾವು ಒಂದು ಲೈನ್ ಹಾಕ್ಯಬೇಕು. ಇದು ಎಷ್ಟು? 300 ಕಿಲೋಮೀಟರ್ದು 300 ಕಿಲೋಮೀಟರ್ದು ಒಂದು ಲೈನ್. ಇದು ಎಕ್ಸು, ಇದು ವಾಯ್, ಕಾರ್ ಬಿಡ್ತು. ಒಂದು ತಾಸ್ನಾಗ ಇದು ಎಷ್ಟು ಹೋಗುತ್ತೆ? ಇದು 40. ಒಂದು ತಾಸ್ನಾಗ ಇದು 40 ಬಂತ, ಇದು ಒಂದು ತಾಸ್ನಾಗ ಎಷ್ಟು ಬಂತು? ಇದು 60 ಬಂತು. ಒಂದು ತಾಸು ಮುಗಿತು, ಎಷ್ಟು ಕಿಲೋಮೀಟರ್ ಆಯಿತು? 60, 40, 100 ಕಿಲೋಮೀಟರ್ ಆಯಿತು. ಎಷ್ಟು? ಇನ್ನೂ 300 ಕಿಲೋಮೀಟರ್, 300 ಕಿಲೋಮೀಟರ್, ಇನ್ನೂ 200 ಕಿಲೋಮೀಟರ್, ಮತ್ತೆ ಇನ್ನೂ ಒಂದು ತಾಸು. ಇದನ್ನು ಮತ್ತೆ 40 ಬಂತು, ಇದು ಮತ್ತೆಷ್ಟು ಬಂತು? 60 ಬಂತು. ಎಷ್ಟು ಕಿಲೋಮೀಟರ್ ಆಯಿತು? 200 ಆಯ್ತು ನೋಡ್ರಿ, ಮೊದಲು 100, ಮತ್ತೆ 2 ಗಂಟೆ ಮತ್ತೆ 100, 200 ಕಿಲೋಮೀಟರ್ ಆಯಿತು. ಇನ್ನು 100 ಕಿಲೋಮೀಟರ್ ಉಳಿತಲ್ಲ, ಹಾಗಾದ್ರೆ ಇದು ಒಂದು ತಾಸು, ಇದು 40, ಇದು 60. ಕರೆಕ್ಟ್ 300 ಕಿಲೋಮೀಟರ್ ಆಯ್ತು ನೋಡ್ರಿ. ಇವಾಗ ಇದು 100, ಆಮೇಲೆ ಇದು 100, ಇದು 100, 3 ಗಂಟೆ ಆಯಿತು. 3 ಗಂಟೆ ಇಲ್ಲಿ ಬರೋಕ್ಕೆ, 1 ಗಂಟೆ, 2 ಗಂಟೆ, 3 ಗಂಟೆ. ಕರೆಕ್ಟ್ 3 ಗಂಟೆ ಬಂದಾಗ ಇದೆಷ್ಟು ಬಂತು? ಇದು 40, 40, 40, 120 ಕಿಲೋಮೀಟರ್ ಬಂತು. ಇದು ಕರೆಕ್ಟ್ 3 ತಾಸು ಬಿಟ್ಟು 3 ತಾಸಿನಲ್ಲಿ ಇದು 180 ಕಿಲೋಮೀಟರ್ ಬಂತು. ಕರೆಕ್ಟ್ ಈ ಪ್ಲೇಸಲ್ಲಿ ಏನದು ಒಂದನ್ನೊಂದು ಕೂಡಿದು. ಇದು ಕ್ಲಿಯರ್ ಅರ್ಥ ಆಯ್ತು ನಿಮಗೆ? ಈಗ ಕ್ವಶನ್ ಯಾವುದಾದ್ರೂ ಕೇಳಿ. ಲೆಕ್ಕ ಮಾಡಲಾರ್ದ್ರೆ ಬಿಯಿಂದ ಎಷ್ಟು ದೂರದಲ್ಲಿ ರೀಚ್ ಆದರು? ಇವು ಎ ಅಂತಕ್ಕಂಥ ನಗರ, ಇದು ಬಿ ಅಂತಕ್ಕಂಥ ನಗರ. ಬಿಯಿಂದ ಎಷ್ಟು ದೂರದಲ್ಲಿ ರೀಚ್ ಆದಂದ್ರೆ 180 ಕಿಲೋಮೀಟರ್ ಅಂತ ಹೇಳಬೇಕು. ಎಯಿಂದ ಎಷ್ಟು ದೂರದಲ್ಲಿ ರೀಚ್ ಆದಂದ್ರೆ 120 ಕಿಲೋಮೀಟರ್. ನೋಡ್ರಿ, ಇದಕ್ಕೆ ಯಾವ ಸೂತ್ರನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಎಸ್, ಈ ಸೂತ್ರ ಪ್ರಕಾರ ಮಾಡಬೇಕಂತಂದ್ರೆ, ಇದು ಈಸಿಯಾಗಿ ಮಾಡಿದ್ವಿ. ಸೂತ್ರ ಪ್ರಕಾರ ಮಾಡಬೇಕಂತಂದ್ರೆ, ಅಪೋಸಿಟಲ್ಲಿ ಬರ್ತಾ ಇದ್ದಾವೆ 2 ಟ್ರೈನ್ಗಳು, ಅಪೋಸಿಟ್ ಬರ್ತಾ ಇದ್ದಾವೆ ಅಥವಾ 2 ವಾಹನಗಳ ಅಪೋಸಿಟಲ್ಲಿ ಬರ್ತಾ ಇದ್ದಾವೆ ಅಂತ ಹೇಳಿದರೆ ಅವುಗಳ ವೇಗವನ್ನು ಕೂಡಿಸ್ಕೊಳ್ಬೇಕು. ಇದು 40 ಮತ್ತು 60, ಎಷ್ಟಾಯಿತು? 60 ಅಂದರೆ 100 ಸ್ಪೀಡ್ ಆಯಿತು. ಈ 100 ಸ್ಪೀಡಲ್ಲಿ ಓದಬೇಕಾದ್ರೆ 300 ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ತವೆ? 300 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ಗಂಟೆಗೆ 100 ಕಿಲೋಮೀಟರ್ ಹೋಗ್ತದೆ. ಇದು 60, ಇದು 40, 100 ಕಿಲೋಮೀಟರ್. ಹಾಗಾದರೆ 300 ಕಿಲೋಮೀಟರ್ ಹೋಗ್ಬೇಕಾದ್ರೆ ಎಷ್ಟು ಟೈಮ್ ತೆಗೆದುಕೊಳ್ತವೆ ಅಂದರೆ 300/100. ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 3 ಗಂಟೆ ಟೈಮ್ ತೆಗೆದುಕೊಳ್ತವೆ ನೋಡ್ರಿ. ತೆಗೆದುಕೊಂಡವಲ್ಲ 1 ಗಂಟೆ, 2 ಗಂಟೆ, 3 ಗಂಟೆ, ಇಲ್ಲೇ ಬಂದ್ಬಿಟ್ಟ ಉತ್ತರದಲ್ಲಿ 3 ಗಂಟೆ ಟೈಮ್ ತೆಗೆದುಕೊಂಡಿದ್ದಾವೆ. ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಎಕ್ಸ್ ಕಾರು, ಎಯಿಂದ ಬಿಟ್ಟಿರ್ತಕ್ಕಂಥ ಕಾರು ಅಥವಾ ಎಕ್ಸ್ ಕಾರು ಅಂತ ಕೇಳಿದ್ರೆ, ಎಕ್ಸ್ ಕಾರು 1 ಗಂಟೆಗೆ 40 ಕಿಲೋಮೀಟರ್ ಹೋಗುತ್ತೆ. ಹಾಗಾದ್ರೆ 3 ಗಂಟೆಗೆ ಎಷ್ಟು ಹೋಗುತ್ತೆ? ಇಜ್ಕೊಳ್ತು 120 ಕಿಲೋಮೀಟರ್. ನೋಡಿ, 120 ಕಿಲೋಮೀಟರ್ ಬಂತಲ್ಲಿ. ಒಂದ್ವೇಳೆ ಈ ಕಡೆಯಿಂದ ಬಿಟ್ಟಿತ್ತು ಅಂತ ಕೇಳ್ಕೊಟ್ರೆ ಇದು 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. 3 ಗಂಟೆಯಲ್ಲಿ 180 ಕಿಲೋಮೀಟರ್ ಹೋಗಿರುತ್ತೆ. ಹಾಗಾದರೆ 180 ಕಿಲೋಮೀಟರ್ ಆದಮೇಲೆ ಒಂದೊಂದು ಮೀಟ್ ಆಗ್ತವೆ ಈ ಕಡೆಯಿಂದ, ಈ ನಗರದಿಂದ, ಈ ನಗರದಿಂದ ಲೆಕ್ಕ ಹಾಕಿದರೆ ಇದು 120 ಕಿಲೋಮೀಟರ್ದಿಂದ. ಇಷ್ಟು ಸಿಂಪಲ್ಲಾಗಿ ನಾವು ಮಾಡಿ ಮುಗಿಸ್ಕೊಳ್ಬೇಕು. ತುಂಬ ಸಿಂಪಲ್ ಆಗಿರ್ತಾವೆ, ಟ್ರಿಕ್ಸನ್ನು ನೋಡ್ಕೊಳ್ಬೇಕಷ್ಟೇ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 2. ರಾಜ ಎಂಬ ವ್ಯಕ್ತಿ ಒಬ್ಬನೇ ಒಂದು ಕೆಲಸವನ್ನು ಮುಗಿಸಲು 6 ದಿನಗಳ ಸಮಯವನ್ನು ತೆಗೆದುಕೊಳ್ತಾನೆ ನೋಡ್ರಿ.
ರಾಜ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಮುಗಿಸಲು 6 ದಿನಗಳನ್ನು ಟೈಮ್ ಅನ್ನು ತೆಗೆದುಕೊಳ್ತಾನೆ. ಅದೇ ಕೆಲಸವನ್ನು ಬಾಬು ಎಂತಕ್ಕಂಥ ವ್ಯಕ್ತಿ ಮುಗಿಸಲು 9 ದಿನಗಳನ್ನು ತೆಗೆದುಕೊಳ್ತಾನೆ. ಹಾಗಾದರೆ ಇಬ್ಬರು ಕೂಡ ಕೆಲಸ ಮಾಡಿ ಮುಗಿಸ್ಲಿಕ್ಕೆ ಎಷ್ಟು ದಿನಗಳು? ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಪ್ರತಿ ಒಂದು ಎಕ್ಸಾಮಲ್ಲಿ ಈ ಕ್ವಶನ್ ಇರುತ್ತೆ. ಈ ಕ್ವಶನ್ ಇದು 6 ಇರಬೇಕು, ಇದು 9 ಇರಬೇಕು ಅಂತ ಅಲ್ಲ ಸ್ನೇಹಿತರೆ, ಇದು 5 ಇರ್ಬೋದು, ಇದು 10 ಇರ್ಬೋದು, ಇದು 8 ಇರ್ಬೋದು, ಇದು 14 ಇರ್ಬೋದು. ಹೌದಾ? ಅಂದರೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಅವ್ರು ಮಾಡ್ತಕ್ಕಂಥ ಕೆಲಸದ ದಿನಗಳನ್ನು ಕೊಟ್ಟು ಇಬ್ಬರೂ ಕೂಡಿ ಎಷ್ಟು ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಇದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇದೆ, ನಿಮ್ಗೆ ಗೊತ್ತು, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ, ಒಂದು ಸೂತ್ರದ ಮೇಲೆ ಮಾಡಿಬಿಟ್ರೆ ಈಸಿಯಾಗಿ ನಿಮ್ಗೆ ಅರ್ಥ ಆಗಿಬಿಡುತ್ತೆ. ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಎ ಇಂಟು ಬಿ ಅಂದರೆ 6 ಮತ್ತು 9 ಗುಣಾಕಾರ, 6 9 54 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದರೆ 9 ಮತ್ತು 6 ಕೂಡಿಸಿದ್ರೆ ಎಷ್ಟಾಗುತ್ತೆ? 15. ಇವೆರಡನ್ನು ಸಂಕ್ಷಿಪ್ತ ಮಾಡಿರಿ, 3 5 15, ಇದು 3 1 3 2 24 ಅಂತ 3 8 24. ಆಯ್ಕೆಯಲ್ಲಿ 18 ÷ 5 ಇದನ್ನು ನೋಡ್ಕೊಳ್ಬೇಕು. ಎಸ್, ಆಯ್ಕೆ 1 18 ÷ 5 ಅಂತದ. ಇಷ್ಟು ಮುಗಿತು ಆನ್ಸರ್, ನಿಮ್ಮ ರೈಟ್ ಆನ್ಸರ್ 18 ÷ 5. ಕೆಲವೊಂದು ಸಾರೆ ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಡ್ತಾನೆ. ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟರೆ 5 5 5 3 15 18 ÷ 15 ಉಳಿತು, ಎಷ್ಟು ಉಳಿತು? 3 ಉಳಿತು. ಇಷ್ಟಾದರೂ ಕೊಡ್ಬೋದು, ಎರಡು ಒಂದೇ ಇವು. ಇದು ಮಿಶ್ರ ಭಿನ್ನ ರಾಶಿ, ಇದು ವಿಷಮ ಭಿನ್ನ ರಾಶಿ. ಇದು ಮಿಶ್ರ ಭಿನ್ನ ರಾಶಿ, ಇದು ವಿಷಮ ಭಿನ್ನ ರಾಶಿ. ಯಾವಾಗ ಮಾಡಿದಾಗ? ನಾವು ಈ ವಿಧದಲ್ಲಿ ಮಾಡಿ. ಇದು ತುಂಬ ಈಸಿ, ಇಬ್ಬರು ಕೊಟ್ಟಾಗ 3 ಕೊಟ್ಟಕ್ಕೂ ಈಸಿ. ಕೆಲವೊಂದು ಸರಿ ಇಲ್ಲಿ 3 ವ್ಯಕ್ತಿಗಳನ್ನು ಕೊಟ್ಟುಬಿಡ್ತಾರೆ, ಇನ್ನೂ ಜಾಸ್ತಿ ಕೊಟ್ಟುಬಿಡ್ತಾರೆ. ಆವಾಗ ನಾನು ನಂದೇ ಆಗಿರ್ತಕ್ಕಂಥ ಒಂದು ವಿಧಾನದಲ್ಲಿ ಹೇಳಿದ್ದೀನಿ, ಎಲ್ ಸಿ ಎಂ ಮೆಥಡ್ ಹಂಗೆ ಕೂಡ ಮಾಡ್ಬೋದು. ಈಗ ಎಲ್ ಸಿ ಎಂ ಮೆಥಡಲ್ಲಿ ಮಾಡ್ತು ನೋಡಿರಿ ಇದನ್ನು. ಇವೆರಡ್ರದ್ದು ಲಸ ಎಲ್ ಸಿ ಎಂ ಹಚ್ಕೊಳ್ಬೇಕು ಎಷ್ಟಾಗುತ್ತೆ? 9 2 18 ಲಸ ಆಗುತ್ತೆ. ಟೋಟಲ್ ಕೆಲಸಗಳು 18. ಹಾಗಾದರೆ ಒಂದು ದಿನದ ಕೆಲಸ 6 8 18, ಒಂದು ದಿನಕ್ಕೆ 3 ಕೆಲಸ, 6 ದಿನಕ್ಕೆ 18 ಕೆಲಸ. 9 8 18 9 2 18, ಒಂದು ದಿನಕ್ಕೆ 2 ಕೆಲಸ, 9 ದಿನಕ್ಕೆ 18 ಕೆಲಸ. ಕ್ಲಿಯರ್? ಒಂದು ದಿನಕ್ಕೆ 3, ಒಂದು ದಿನಕ್ಕೆ 2, ಎಷ್ಟು ಕೆಲಸಗಳು? ಒಂದು ದಿನಕ್ಕೆ 5 ಕೆಲಸ. ಅದು ಒಟ್ಟು ಕೆಲಸಗಳು ಎಷ್ಟದವು? 18 ಅದವು. ದಿನಕ್ಕೆ 5 ಕೆಲಸ ಮಾಡಿದ್ರ 18 ಕೆಲಸ ಮಾಡೋಕ್ಕೆ ಎಷ್ಟಾಗುತ್ತೆ? ಆಯ್ತು, ಬಂತ ಉತ್ತರ ನೋಡ್ರಿ. 18 ಕೆಲಸಗಳು ದಿನಕ್ಕೆ 5 ಮಾಡ್ತಾರೆ, 18 ಕೆಲಸ ಮಾಡೋಕ್ಕೆ ಎಷ್ಟು ಮಾಡ್ತಾರೆ? ಇದನ್ನೇ ಡಿಟ್ಟೋ ಡಿಟ್ ಹಿಂಗೆ ಇಟ್ಟಿದ್ದಾರೆ ಅಷ್ಟೇ ಅವರು. ಇದನ್ನು ಸಂಕ್ಷಿಪ್ತ ಮಾಡಿದರೆ ಇಷ್ಟು ಬರುತ್ತೆ, ಅಥವಾ ಪಾಯಿಂಟ್ ಕೊಟ್ಟು ಮಾಡಿದ್ರು 3.6 ಅಂತ ಬರ್ತಾ ಇದೆ, 3.06 ಅಂತ ಬರುತ್ತೆ. ಆ ಥರನಾಗಿ ಏನು ಕೊಟ್ಟಿಲ್ಲ, ಡೈರೆಕ್ಟ್ ಇಷ್ಟು 18 ÷ 2 ಅಂತ 5 ಅಂತ ಕೊಟ್ಟಿದ್ರೆ ಅಷ್ಟೇ ದಿನ ಆಯ್ಕೆ ಇಲ್ಲದ ನೀವು ತುಂಬ ಈಸಿಯಾಗಿ ಕೊಡ್ತಾ ಇದ್ದೇನೆ. ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಕೂಡ ಹೌದು. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 3. ಒಂದು ಬಕೆಟಲ್ಲಿ 10 ಲಿಂಬೆಹಣ್ಣು ಮತ್ತು 15 ಕಿತ್ತಳೆ ಹಣ್ಣುಗಳು ಇದ್ದಾವೆ. ನೋಡ್ರಿ, 10 ಲಿಂಬೆಹಣ್ಣು 15 ಕಿತ್ತಳೆ ಹಣ್ಣುಗಳು ಇದ್ದಾವೆ, ಒಂದು ಬಕೆಟಲ್ಲಿ ಇದಾವೆ. ನಾ ಪ್ಲಸ್ ಹಾಕಿನಿ, ಒಳಗೊಂಡಿವೆ. ಹಾಗಾದರೆ ಕ್ರಮವಲ್ಲದ ರೀತಿಯಲ್ಲಿ ಒಂದು ಕಿತ್ತಳೆ ಹಣ್ಣನ್ನು ಆಯ್ದುಕೊಳ್ಳುವ ಸಂಭಾವ್ಯತೆ ಎಷ್ಟು? ಒಂದು ಕಿತ್ತಳೆ ಹಣ್ಣುಗಳನ್ನು ಆಯ್ದುಕೊಳ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಇದೇ ಕ್ವಶನ್ ಇಂದು ಕೇಳಿದ್ದಾರೆ. ಪ್ರಾಬಬಿಲಿಟಿಗೆ ಒಂದು ನಾಣ್ಯವನ್ನು ಒಂದು ಸಾರ ಚಿಮ್ಮಿದಾಗ, ಫ್ಲಿಪ್ ಮಾಡಿದಾಗ ಹೆಡ್ ಬೀಳ್ತಕ್ಕಂಥ, ಮುಖ ಬೀಳ್ತಕ್ಕಂಥ ಸಂಭವನೀಯತೆ ಎಷ್ಟು ಅಂತ ಅದೇ ರೀತಿಯಾಗಿ ಪ್ರೀವಿಯಸ್ ಕ್ವಶನ್ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳಿವು. ಅದು ಕ್ವಶನ್ ಬೇರೆಲ್ಲ, ಇದು ಕ್ವಶನ್ ಬೇರೆಲ್ಲ. ನೋಡ್ಲಿಕ್ಕೆ ಇಲ್ಲಿ ಕಿತ್ತಳೆ ಹಣ್ಣು, ಅಲ್ಲಿ ಲಿಂಬೆಹಣ್ಣು, ಅಲ್ಲಿ ಹೆಡ್, ಇಲ್ಲಿ ಟೇಲು, ಅಷ್ಟೇ. ಇಲ್ಲ ನೋಡ್ರಿ, ಅಲ್ಲಿ ಏನು ಮಾಡಿದ್ವಿ, ಒಟ್ಟು ಸಾಧ್ಯತೆಗಳೆಷ್ಟು? ಒಂದು ಹೆಡ್ಡರ್ ಬಿಡ್ಬೇಕು, ಒಂದು ಟೇಲರ್ ಬಿಡ್ಬೇಕು, ಎರಡು ಸಾಧ್ಯತೆಗಳು ತಾನೆ. ಅಲ್ಲಿ ನಾವು ಪ್ರೀವಿಯಸ್ ಕ್ವಶನ್ ಬಿಡಿಸಿದ್ವಲ್ಲ 2010 2012 ಇರಬೇಕಲ್ಲ, ಎರಡು ಸಾಧ್ಯತೆಗಳಿದ್ವಾ. ಹಾಗಾದ್ರೆ ಇಲ್ಲಿ ಇವೆರಷ್ಟು ಎಷ್ಟು ಸಾಧ್ಯತೆಗಳು ಅಂತವು? 15 1 10 25 ಸಾಧ್ಯತೆಗಳಿದ್ದಾವೆ. 25 ಸಾಧ್ಯತೆಗಳಲ್ಲಿ ಕಿತ್ತಳೆ ಹಣ್ಣುಗಳಂತ ಕ್ವಶನ್ ಕೇಳಿದಲ್ಲ, ಎಸ್, ಕಿತ್ತಳೆ ಹಣ್ಣುಗಳು, ಕಿತ್ತಳೆ ಹಣ್ಣುಗಳು ಎಷ್ಟದವು? 15 ಅದವ. 15 ಸಾಧ್ಯತೆಗಳದವು ಅಂದರೆ 25ರಲ್ಲಿ 15 ಕಿತ್ತಳೆ ಹಣ್ಣುಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೋದು. ಮುಗೀತು, ಇಷ್ಟೇ. ಇದನ್ನು ಸಂಕ್ಷಿಪ್ತ ಮಾಡಿಬಿಟ್ರೆ ಆಗಿವತ್ತು ಉತ್ತರ ಸಿಕ್ಬಿಡುತ್ತೆ. 5 3 15 5 5 25 3/5 ಆನ್ಸರ್ ಮುಗೀತು. ಹಾಗಾದರೆ ಆಯ್ಕೆಯಲ್ಲಿ 3/5 ಪರ್ಸೆಂಟೇಜ್ ಅಂತದ, ಪರ್ಸೆಂಟೇಜ್ ಮಾಡ್ಕೊಂಡ್ಬಿಡ್ಬೇಕು. 100ರಿಂದ ಗುಣಾಕಾರ ಮಾಡಿಬಿಡಿ. ಪರ್ಸೆಂಟೇಜ್ ಅಂದರೆ 100, 5 1 5 2 10 0 ಉಳಿತು, 32 23 60 ಪರ್ಸೆಂಟೇಜ್. ನೋಡ್ರಿ, ಮುಗೀತು, ಇಷ್ಟೇ ಉತ್ತರ. ಸಿಂಪಲಾಗಿ ನಾವು ಮಾಡಿ ಮುಗಿಸ್ಬಿಟ್ಟಿವಿ. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ ನಂಬರ್ 4. ಎ ಮತ್ತು ಬಿ ಯು ಸಿ ಎ ಮಕ್ಕಳು. ನೋಡ್ರಿ, ಎ ಮತ್ತು ಬಿ ಇವರು ಯಾರ ಮಕ್ಕಳಂತೆ? ಸಿ ಎ ಮಕ್ಕಳು. ನೋಡ್ರಿ, ಸಿ ಎ ಮಕ್ಕಳು, ಹೌದಾ? ಇವರಿಬ್ರು ಏನು ಗೊತ್ತಿಲ್ಲ, ಮಕ್ಕಳು, ಒಟ್ಟ ಸಿ ಎ ಮಕ್ಕಳು. ನಮಗಿಲ್ಲಿ ಗಂಡು ಮಗ ಇದರಲ್ಲಿ ಲಿಂಗಗಳು ಗೊತ್ತಿಲ್ಲ, ಗಂಡು ಮಕ್ಕಳು ಯಾರು, ಗಂಡು ಮಕ್ಕಳು ಯಾರು, ಹೆಣ್ಮಕ್ಳು ಯಾರೋ ಗೊತ್ತಿಲ್ಲ ನಮಗೆ. ಎ ಮತ್ತು ಬಿ ಸಿ ಎ ಮಕ್ಕಳು ಅಂತ ಅಷ್ಟೇ ಹೇಳಿದರೆ, ಅಷ್ಟೇ ಗೊತ್ತು ನಮಗೆ.
ನೆಕ್ಸ್ಟ್ ಮುಂದುವರೆದು ಹೋಗ್ತಾ ಇದೀವಿ. ಎಯು ಸೀನ ಪುತ್ರ, ಎ ಯಾರು ನೋಡ್ರಿ, ಎಯು ಸೀನ ಪುತ್ರ, ನಾನು ಹಿಂಗೆ ಹಾಕಿ ನೋಡ್ರಿ, ಪ್ಲಸ್ ಹಾಕ್ತೀನಿ ಅಂದ್ರೆ ಮಗ, ಸೀನ ಮಗ, ಇವನೊಬ್ಬನ ಗಂಡು ಮಗ ಅಂತ ಗೊತ್ತಾಯ್ತು. ಎಯು ಸೀನ ಪುತ್ರ ಆದರೆ ಬಿಯು ಸೀನ ಮಗನಲ್ಲ, ಬಿಯು ಸೀನ ಮಗನಲ್ಲ. ನೋಡ್ರಿ, ಎ ಮಗ ಅಂತೆ, ಬಿ ಮಗ ಅಲ್ಲ ಅಂತೆ, ಬಟ್ ಇವರಿಬ್ರು ಈ ಸೀನ ಮಕ್ಕಳಂತೆ, ಇವರಿಬ್ರು ಸೀನ ಮಕ್ಕಳಂತೆ, ಇವನ ಮಗ ಅಂತೆ, ಇವನ ಮಗ ಅಲ್ಲ ಅಂತೆ. ಮಗ ಅಲ್ಲ ಅಂದ್ರೆ ಯಾರ ತರಿಕ್ ಮಗಳಿರ್ತಾಳೆ, ಇಷ್ಟೇ. ಇದು ಟ್ರಿಕ್ ಒಂದು, ನಿಮಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಎ ಮತ್ತು ಬಿ ಸೀನ ಮಕ್ಕಳಂತೆ, ಇವನೊಬ್ಬನ ಮಗ ಅಂತೆ, ಇವನ ಮಗ ಅಲ್ಲ ಅಂತೆ. ಏನು ಸರ್ ಕನ್ಫ್ಯೂಸ್ ಆಗಬೇಡಿ, ಇದು ಮಗ ಅಲ್ಲ ಅಂತಂದ್ರೆ ಯಾರ ಹತ್ರ ಮಗಳಿರ್ತಾರೆ, ಇವರಿಬ್ರು ಏನಾಗ್ತಾರೆ, ಮತ್ತೆ ಸೀನ ಮಕ್ಕಳಾಗ್ತಾರೆ ತಾನೆ, ಮುಗೀತು ಇಷ್ಟೇ. ಈ ಕ್ವಶನ್ ಏನು ಕೇಳಿದ್ರೆ ಮಗನಲ್ಲ, ಹಾಗಾದರೆ ಎ ಮತ್ತು ಬಿನ ನಡುವಂಥ ಸಂಬಂಧ ಏನು, ಹಾಗಾದರೆ ಇವರಿಬ್ರು ಏನಾಗ್ತಾರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಇದು ಗಂಡು ಮಗ, ಇದು ಹೆಣ್ಣು ಮಗ, ಇವರಿಬ್ರು ಸೀನ ಮಕ್ಕಳು, ಹಾಗಾದರೆ ಇವರಿಬ್ರು ಏನಾಗ್ತಾರೆ, ಸಹೋದರ ಸಹೋದರಿಯರಾಗ್ತಾರೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿದೆಯಲ್ಲ ಕ್ವಶನ್, ಆಯ್ಕೆಲ್ಲಿದೆಯಾ. ಎಷ್ಟು ಸಹೋದರರು ಅಲ್ಲ, ಸಹೋದರರು ಅಲ್ಲ, ಇಬ್ಬರು ಗಂಡು ಮಕ್ಕಳಾದರೆ ಸಹೋದರರಾಗ್ತಿದ್ರು, ಅಥವಾ ಸಹೋದರಿಯರು ಅಲ್ಲ, ಅದು ಕೂಡ ಅಲ್ಲ, ಸಹೋದರ ಸಹೋದರಿಯರು, ಇವರೇನತ್ರ ಸಹೋದರ ಸಹೋದರಿ ಆಗ್ತಾರೆ. ರೈಟ್ ಆನ್ಸರ್ ಸಿ ಆಗುತ್ತೆ, ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 5, ಕೋಡಿಂಗ್ ಡಿಕೋಡಿಂಗಿಗೆ ಸಂಬಂಧಿಸಿರತಕ್ಕಂಥ ಕ್ವಶನ್. ಎಂ ಓ ಕೆ ಎಸ್ ಅನ್ನ ಓ ಎಲ್ ಎಂ ಪಿ ಅಂತ ಬರೆದ್ರೆ ಇದೇ ಭಾಷೆಯಲ್ಲಿ ಟಿ ಯು ಎಲ್ ಎಫ್ ಅನ್ನು ಯಾವ ರೀತಿ ಬರಿಬೋದು ಅಂತ ಕ್ವಶನ್ ಕೇಳಿದ್ರೆ, ನಾನು ಮೊದಲು ಏನಂತ ಹೇಳಿದ್ರೆ ಇದಕ್ಕೆ ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್, ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಬಿಡಿಸಿದ್ದೀನಿ ನಾನು 2012 ಅಥವಾ 2015 ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಎಂ ಅದ, ಇಲ್ಲಿ ಓ ಅದ, ಇಲ್ಲಿ ಎಂ ಅದ, ಇಲ್ಲಿ ಓ ಅದ, ಇವೆರಡು ನೋಡ್ಕೊಳ್ಬೇಕು. ಆದರೆ ಕೆ ಅದ, ಇಲ್ಲಿ ಎಸ್ ಅದ, ಇಲ್ಲಿ ಎಸ್ ಅದ, ಕೆ ಅದ, ಇಲ್ಲಿ ಎಲ್ ಅದ, ಇಲ್ಲಿ ಎಸ್ ಅದ, ಇಲ್ಲಿ ಪಿ ಅದ, ಇವು ದೂರ ದೂರ ಅದು, ಈ ರೀತಿ ಬಿಟ್ಬಿಡಕ್ಕೆ ನಾನು ನೋಡ್ಕೊಳ್ಬಾರ್ದು. ಈಗ ಇಲ್ಲಿ ಎಂ ಅನ್ನಂತರ ಓದಲ್ಲ, ಎಂಗೆ ಎನ್ ಓಕ್ ನೋಡ್ರಿ, ಎಂ ಎನ್ ಓ ನೋಡ್ರಿ, ಎಷ್ಟದ ಇಲ್ಲ, ಈ ಕಡೆ ಇಳಿದಿದೆ ಈ ಕಡೆ, ಅಂದರೆ ನೇರವಾಗಿದ ಎಂ ಎನ್ ಓ, ಒಂದು ಗ್ಯಾಪ್ ಆಗಿ ಓ ಅದ. ತದನಂತರ ಈ ಕಡೆ ಇದೆ ನೋಡ್ರಿ, ಎಲ್ ಎಂ ಎನ್ ಓ ಅಂದರೆ ಇಲ್ಲಿ ಎರಡು ಗ್ಯಾಪ್ ಅದ ಈ ಕಡೆಯಿಂದ ಹೋಗ್ಬೇಕು. ಈಗ ಯಾವ್ದ್ಯಾವುದು, ಎಂ ಎಲ್ ಎಂ ಎಂ ಎನ್ ಓ ಅಂದರೆ ಎರಡು ಗ್ಯಾಪ್ ಅದು. ನೆಕ್ಸ್ಟ್ ಇಲ್ಲೇ ಈ ಥರ ಬಂದಮೇಲೆ, ಇದು ಮೇಲೆ ಹೋದ್ಮೇಲೆ ಆಟೋಮೆಟಿಕ್ ಆಗಿ ಇದು ಕೂಡ ಕೆಳಗಡೆ ಕೆಳಗಡೆ ಅಂತಂದ್ರೆ ಏನು, ನೇರವಾಗಿ ಎಡದಿಂದ ಬಲಕ್ಕೆ ಕೆ ಎಲ್ ಎಂ ನೋಡ್ರಿ, ಇದು ಕೂಡ ಒಂದು, ಇದು ಕೂಡ ಒಂದು, ಇದು ಸೇಮ್ ಆಯಿತು. ಹಾಗಾದರೆ ಮೇಲೆ ಹೋಗ್ಬೇಕಾದ್ರೆ ಅಂತಂದರೆ ಇದು ಕೂಡ ಎರಡು ಅಕ್ಷರಗಳನ್ನು, ಎರಡು ಅಲ್ಪಬೆಟ್ಟುಗಳನ್ನು ಮುಂದೋಗಬೇಕು, ಪಿ ಕ್ಯೂ ಆರ್ ಎಸ್, ರೈಟ್, ಮುಗೀತು. ಇದು ಗೊತ್ತಾಯ್ತಲ್ಲ, ಈಗ ಇಲ್ಲಿ ಒಂದು ಸ್ಥಾನ ಕೆಳಗೆ, ಎರಡು ಸ್ಥಾನ ಮೇಲೆ, ಒಂದು ಸ್ಥಾನ ಕೆಳಗೆ, ಎರಡು ಸ್ಥಾನ ಮೇಲೆ. ಈಗ ಅದೇ ರೀತಿಯಾಗಿ ಇಲ್ಲಿ ಹಾಕೊಂಡ್ಬಿಡ್ಬೇಕು, ಇದು ಒಂದು ಸ್ಥಾನ ಕೆಳಗೆ, ಇದು ಒಂದು ಸ್ಥಾನ ಕೆಳಗೆ, ಇದು ಎರಡು ಸ್ಥಾನ ಮೇಲೆ, ಇದು ಎರಡು ಸ್ಥಾನ ಮೇಲೆ. ಸಿಂಪಲ್ ಆಗಿ ಇದು ಗೊತ್ತಾಯ್ತು ಅಂದ ತಕ್ಷಣ ಟಿ ಇಲ್ಲಿ ಬರ್ತದೆ ಎಸ್ ಪಿ ಕ್ಯೂ ಆರ್ ಎಸ್ ಟಿ ಯು, ಇಲ್ಲಿ ಯಾವ್ದು ಬರಬೇಕು, ವಿ ಬರಬೇಕು ನೋಡ್ರಿ. ಆಯ್ಕೆಯಲ್ಲಿ ಒಂದೇ ವಿ ಇತ್ತಂದ್ರೆ ನಾಯ್ಕ್ಬಿಟ್ರೆ ಮುಗಿದೋಯ್ತು, ನೀವು ಮುಂದೆ ನೋಡೋದು ಬೇಡ. ಒಂದು ವೇಳೆ ಆಯ್ತು, ಈಗ ಇಲ್ಲೇ ಕೆಳಗೆ ಬರ್ತಕ್ಕಂಥದ್ದು ಇಲ್ಲೊಂದಿದೆ ನೋಡಿ, ಇದು ನೋಡ್ಕೊಂಡ್ರಿ, ಈಸಿ ಆಗ್ಬಿಡುತ್ತೆ ನಿಮಗೆ, ಬೇಡ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಮತ್ತೆ ಬೇಡ. ಈಗ ಈ ಕಡೆ ಎರಡು ಸ್ಥಾನ, ಎರಡು ಸ್ಥಾನ ಇಲ್ಲಿ ನೋಡ್ರಿ, ಇದು ಇದು ಆದ್ಮೇಲೆ ಇದು ಬರಬೇಕಲ್ಲ, ಹಾಗಾದ್ರೆ ಯಾವುದಾದ್ಮೇಲೆ ಎರಡಾದ್ಮೇಲೆ ಇದು ಬರುತ್ತೆ ನೋಡ್ರಿ, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ನೋಡ್ರಿ, ಆರ್ ಎಸ್ ಟಿ ಯು ಅಂದ್ರೆ ಆರ್ ಆಗಿ ಎರಡು ಸ್ಥಾನ ಆದ್ಮೇಲೆ ಯು ಬರುತ್ತೆ, ಹಾಗಾದ್ರೆ ಆರ್ ಎಸ್ ಟಿ ನೋಡ್ರಿ, ವಿ ಬಂತು ಆರ್ ಬಂತು, ಆಯ್ಕೆಯಲ್ಲಿ ನೋಡಬೇಕು, ಮುಗೀತು. ಮೆನ್ ಕೆ ಎಲ್ ಎಂ ಇಲ್ಲಿ ಯಾವ್ದು ಬರುತ್ತೆ, ಎನ್ ವಿ ಆರ್ ಎನ್ ನೋಡ್ರಿ, ಇವು ಆಯ್ಕೆಯಲ್ಲಿ ವಿ ಆರ್ ಎನ್ ಇದ್ಬಿಟ್ರೆ ಹಾಕ್ಬಿಡಿ, ಒಂದೇ ಇರ್ತೈತಿ ಇದು. ಕೊನೆಯದಾಗಿ ಇದು ನೋಡ್ರಿ, ಎಫ್ ಅದ, ಸಿ ಡಿ ಇ ಎಫ್ ಹೌದಾ, ಎಫ್ ಬಂತ, ಹಾಗಾದ್ರೆ ಇವೆರಡು ಸ್ಥಾನಕ್ಕೆ ಸ್ಕಿಪ್ ಮಾಡಿ ಸಿ ಸಿ ಡಿ ಎಫ್ ನೋಡ್ರಿ, ವಿ ಆರ್ ಎನ್ ಸಿ ಅಂತ ಆಯ್ಕೆಯಲ್ಲಿದ್ದರೆ ಆಯ್ಕೆಬಿಡಿ, ಮುಗಿತ ಆನ್ಸರ್ ಇಷ್ಟೇ. ವಿ ಆರ್ ಎನ್ ಸಿ ವಿ ಆರ್ ಎನ್ ಸಿ ಎಸ್ ಆಯ್ಕೆಯಲ್ಲಿ ಇಲ್ಲ, ಇದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಇವೆರಡು ಈ ಕಡೆ ಮಾಡಿ, ಇದು ಈ ಕಡೆ ಮಾಡಿ ಆಯ್ಕೆ ಇಲ್ಲದ, ಹಾಗಾದರೆ ರೈಟ್ ಆನ್ಸರ್ ವಿ ಆರ್ ಎನ್ ಸಿ ಆಗುತ್ತೆ, ಇದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ, ಅದು ಆಯ್ಕೆ ಇಲ್ಲ, ರಾಂಗ್ ಇದೆ. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ವಿ ಆರ್ ಎನ್ ಸಿ, ರೈಟ್ ಆನ್ಸರ್ ಆಗುತ್ತೆ, ಗೊತ್ತಾಯ್ತು. ನೆಕ್ಸ್ಟ್ ಕ್ವಶನ್ 6, 4.5 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಕಾಲ್ನಡಿಗೆಯಲ್ಲಿ ಚಲಿಸುತ್ತಿರುವ ಪವನ್, ನಾಲ್ಕು ಅವನ ಸ್ಪೀಡ್ ಕೊಟ್ಟಿದ್ದಾರೆ, 4.5 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೊಂಟಿದೆ, 4.5 ಕಿಲೋಮೀಟರ್.
ವೇಗದಲ್ಲಿ ಹೋಗ್ತಕ್ಕಂತ ಪವನ್ ಒಂದು ಸೇತುವೆಯನ್ನು 20 ನಿಮಿಷದಲ್ಲಿ ದಾಟ್ತಾನೆ. 20 ನಿಮಿಷದಲ್ಲಿ ನೋಡ್ರಿ, ಇದು ನಿಮಿಷ ಅಂತ, ಅದು ನಿಮಿಷ. 20 ನಿಮಿಷದಲ್ಲಿ ಒಂದು ಸೇತುವೆಯನ್ನು ದಾಟ್ತಾನೆ. ಹಾಗಾದ್ರೆ ಸೇತುವೆ ಉದ್ದ ಎಷ್ಟು? ಅವನು 20 ನಿಮಿಷದಲ್ಲಿ ಎಷ್ಟು ದೂರ ಹೋಗ್ತಾನೆ ಅದನ್ನೇ ಸೇತುವೆ ಉದ್ದ ಆಗುತ್ತೆ ಇಲ್ಲಿ. ಹಾಗಾದ್ರೆ 20 ನಿಮಿಷದಲ್ಲಿ ನಡೆದಿರ್ತಕ್ಕಂಥ ದೂರ ಎಷ್ಟು ನಾವು ನೋಡ್ಕೊಳ್ಬೇಕು. ಈಗ ಇಲ್ಲಿ 20 ನಿಮಿಷದ ನಾವು ಮೀಟರ್ ಪರ್ ಸೆಕೆಂಡ್ಗೆ ಮಾಡ್ಕೊಳಕ್ಕೆ ಬರಲ್ಲ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅದ, ಇದು ಮೀಟರ್ ಪರ್ ಸೆಕೆಂಡ್ಗೆ ಮಾಡ್ಕೊಳಕ್ ಬಿಡಮ್ಮ, ನಿಮಿಷ ಅಂತದ. ಬಟ್ ಇಲ್ಲಿ ಮಾಡ್ಕೊಳ್ಬೋದು, ಈಜಿ ಅದ. ಇಲ್ಲಿ ಮೀಟರ್ ಅಂತದ, ಇಲ್ಲಿ ಕಿಲೋಮೀಟರ್ ಇದ್ದನ್ನ ಮೀಟರ್ ಮಾಡ್ಕೊಳ್ಬೋದು, ಇದು ಗಂಟೆ ಇರೋದನ್ನ ನಿಮಿಷದಾಗ ಪರಿವರ್ತನೆ ಮಾಡ್ಕೊಳ್ಬೋದು, ಈಜಿ ಅದ. ಈಗ ಇಲ್ಲೇ 4.5 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ಗಳಾಗ್ತವೆ? 4500 ಮೀಟರ್ಗಳಾಗ್ತವೆ. ಕ್ಲಿಯರ್ ಇದು? ಎಸ್. ಹಾಗಾದ್ರೆ 1 ಗಂಟೆ ಅಂದ್ರೆ ಎಷ್ಟು ನಿಮಿಷಗಳಾಗ್ತವೆ? 60 ನಿಮಿಷಗಳಾಗ್ತವೆ. ಇದಾಯ್ತು, ಮುಗಿತು ನೋಡ್ರಿ. ಅಂದ್ರೆ 1 ಗಂಟೆಯಲ್ಲಿ 4500 ಮೀಟರ್ ಅಂದ್ರೆ 60 ನಿಮಿಷದಲ್ಲಿ 4500 ಮೀಟರ್. ಇದು ಕ್ಲಿಯರ್. ಅಂದ್ರೆ 60 ನಿಮಿಷ 450 ಮೀಟರ್ ಇದನ್ನೇ ಹೆಚ್ಕೊಂಡೆ ನಾನು, ಅಂದ್ರೆ ನಿಮಿಷದಲ್ಲಿ ಹೆಚ್ಕೊಂಡಿನಿ, ಇದು ಕಿಲೋಮೀಟರ್ ಮೀಟರ್ದಲ್ಲಿ ಹೆಚ್ಕೊಂಡಿನಿ ಅಷ್ಟೇ. ನಾನು ಇಲ್ಲಿ ಏನೇನು ಚೇಂಜಸ್ ಮಾಡಿಲ್ಲ. ಕ್ವಶನ್ ಬೇಕಾಗಿರೋದು ನಮಗೆ 20 ನಿಮಿಷದಲ್ಲಿ ಎಷ್ಟು ದೂರ ಹೋದ ಅದೇ ಸೇತುವೆ ಇರುತ್ತೆ. 20 ನಿಮಿಷ ಅಂದ್ರೆ ನೋಡಿ, ನೋಡಿದ ತಕ್ಷಣ ಗೊತ್ತು ಮಾಡ್ಕೊಂಬಿಡ್ಬೇಕು, ಈ 60ನ 3 ಭಾಗ ಮಾಡಿದ್ರೆ 20 ಬರುತ್ತೆ ತಾನೆ. ಹಾಗಾದ್ರೆ 45,000 ಅಂದ್ರೆ 4500ನ 3 ಭಾಗ ಮಾಡಿಬಿಡ್ಬೇಕು. ನಿಮಗೆ ಲೆಕ್ಕ ಮಾಡದೇ ಬೇಕಾಗಿಲ್ಲ. 4500ನ 3 ಭಾಗ ಮಾಡಿದ್ರೆ 1500, ಹಾಗಾದ್ರೆ ನಡೆದಿರ್ತಕ್ಕಂಥ ದೂರ 1500, ಹಾಗಾದ್ರೆ ಸೇತು ಉದ್ದ 1500 ಮೀಟರ್. ಮುಗೀತು ಇಷ್ಟೇ. ಇದನ್ನಿಲ್ಲಿ ನೋಡ್ರಿ, ಇದರ 3/1 ಭಾಗ ಐತಿಲ್ಲ, ಹಾಗಾದ್ರೆ ಇದರ 3/1 ಭಾಗ ಮಾಡ್ಕೊಂಡ್ಬಿಡ್ಬೇಕು. ಎಸ್, ಲೆಕ್ಕ ಮಾಡಿಬಿಡೋಣ. ಇಲ್ಲಾಂದ್ರೆ 60 ನಿಮಿಷದಲ್ಲಿ 4500 ಮೀಟರ್ ಡೈರೆಕ್ಟಾಗಿ ಹಚ್ಚಿಬಿಡ್ತೀನಿ ನೋಡಿ ಸ್ನೇಹಿತರೆ. ಅರವತ್ತು ನಿಮಿಷದಲ್ಲಿ 4500 ಮೀಟರ್ ಹೋಗ್ತಾನೆ. ಹಾಗಾದರೆ 20 ನಿಮಿಷದಲ್ಲಿ ಎಷ್ಟು ಹೋಗ್ತಾನೆ? ಹೌದಾ, ಈ ಜೀರೋ ಕ್ಯಾನ್ಸಲ್, 2/1 2/3 ನೋಡ್ರಿ, ಅದೇ ಬಂತಿಲ್ಲ. ಆಗ 3 ಭಾಗದಲ್ಲಿ ಮಾಡಿಬಿಟ್ರೆ 3/1 ಉಳಿತು 15 ಆಯ್ತು, 3/5 15 ಇವೆರಡು 0 1500 ಮೀಟರ್ ನೋಡ್ರಿ. ಅವನು ನಡೆದಿರ್ತಕ್ಕಂಥ ದೂರ ಎಷ್ಟು? 1500 ಮೀಟರ್. ಅಥವಾ ಅವನ ಸೇತು ಉದ್ದೆಷ್ಟು? 1500 ಮೀಟರ್. ತುಂಬ ಸಿಂಪಲ್ ಆಗಿ ನಾವು ಮಾಡ್ಕೊಳ್ಬೋದು. ಗೊತ್ತಾಯ್ತು? ನೆಕ್ಸ್ಟ್ ಕ್ವಶನ್ 7. ಒಂದು ವ್ಯವಹಾರದಲ್ಲಿ ಎಕ್ಸ್ ಮತ್ತು ವೈ ಕ್ರಮವಾಗಿ 31,500 ಹಾಗೂ 24,500 ರೂಪಾಯಿಗಳನ್ನು ವಿನಿಯೋಗಿಸ್ತಾರೆ. ವರ್ಷದ ಕೊನೆಯಲ್ಲಿ ಅವರಿಗೆ 28,680 ರೂಪಾಯಿ ಲಾಭ ಆಗುತ್ತೆ. ಈ ಲಾಭದಲ್ಲಿ ವೈನ ಪಾಲು ಎಷ್ಟು ನೋಡ್ರಿ? ಇಲ್ಲಿ ತಿಂಗಳುಗಳು 4 ತಿಂಗಳ 3 ತಿಂಗಳಾಯ್ತು, 1 ವರ್ಷ ಅಂದರೆ ಇಬ್ಬರು ಕೂಡ 1 ವರ್ಷ. ಕ್ಲಿಯರ್ ಆಗಿ ಹಚ್ಕೊಂಬಿಡಮ್ಮ. ಎಕ್ಸ್ ಮತ್ತು ವೈ, ಇಲ್ಲೇ ಎಕ್ಸ್ ಎಷ್ಟು ಹಾಕಿದ್ರಂತೆ? 31,500. 31,500 ಇದು ಸ್ವಲ್ಪ ತುಂಬ ದೊಡ್ಡದಾಗುತ್ತೆ ಲೆಕ್ಕ, ಯಾಕಂದ್ರೆ ಬಿಡಿಸ್ಕೊಳ್ತವೆ, ಕಡ್ತ ಹೊಡೆಯೋದು ಕೂಡಿಸೋದು ಈ ಥರ ಇರ್ತವೆ. 31,500. ವೈ ಎಷ್ಟು ಹಾಕಿದ್ರಂತೆ? 24,500. ಲಾಭ ಎಷ್ಟು ಬಂದಿದೆ? 28,680 ರೂಪಾಯಿ ಲಾಭ ಬಂದಿದೆ. ಇದು ಲಾಭ, ಇದು ಅವರು ವಿನಿಯೋಗಿಸ್ತಕ್ಕಂಥದ್ದು. ನಾವು ಅನುಪಾತದಲ್ಲಿ ಹೆಚ್ಚಿಬಿಡಮ್ಮ, ಇದನ್ನು ಸಂಕ್ಷಿಪ್ತ ಮಾಡಿಬಿಡಮ್ಮ. ಈಸಿಯಾಗಿ ಗೊತ್ತಾಗುತ್ತೆ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, 5 ಮಗ್ಗೆಲ್ಲಿ ಹೋಗುತ್ತೆ ನೋಡ್ರಿ ಇದು. 5/6 30, 5/3 15 ಅನುಪಾತ. ಇದು 5/4 20, 4 ಉಳಿತು 45, 5/9 45. ಕ್ಲಿಯರಾ? ಮತ್ತೆ ಇದು 7 ಮಗ್ಗೆಲ್ಲಿ 2 ಹೋಗ್ತವೆ, 7/9 63, 7/7 49. ಮುಗೀತು, ಅನುಪಾತ ಸಿಕ್ತಿ ನಮಗೆ 9:7. ಅಂದರೆ 9:x, 7:y. ಇವರಿಬ್ಬರ ಲಾಭ ಎಷ್ಟದ? 28,680. ಹಾಗಾದ್ರೆ ಇವರಿಬ್ಬರ ಅನುಪಾತಗಳ ಮತ್ತೆ ಕೂಡಿಸ್ಕೊಂಡ್ಬಿಡ್ಬೇಕು ನಾವು. ಇವರಿಬ್ಬರು ಕೂಡಿಸಿದ್ರೆ ಎಷ್ಟಾಗ್ತದೆ? 9/6 9/7 16 ನೋಡ್ರಿ, 16. ಈ 16 ಇದನ್ನು ಡಿವೈಡ್ ಮಾಡಬೇಕು. ಬಂದಿರತಕ್ಕಂಥ ಉತ್ತರದಿಂದ ವೈದಕ್ಕೆ ಅಂದರೆ ಇದಕ್ಕೆ ಗುಣಾಕಾರ ಮಾಡಬೇಕು, ಎಕ್ಸ್ದಕ್ಕೆ ಅಂದರೆ ಇದಕ್ಕೆ ಗುಣಾಕಾರ ಮಾಡಬೇಕು ಅಷ್ಟೇ. ಈಗ ಇದು 16 ಇದಕ್ಕೆ ಕ್ಯಾನ್ಸಲ್ ಮೇಡಮ್. 4 ಮಗ್ಗೆಲಿ ಇದು ಹೋಗುತ್ತೆ, ಇದು ಹೋಗುತ್ತೆ ನೋಡ್ರಿ, 4/4 16. ಕ್ಲಿಯರಾ? ಇದು 4/7 28 ಅಷ್ಟು ಹೋಯಿತು, 6 ಉಳಿತು, 4/1 4 2 ಉಳಿತು, 28 ಆಯಿತು, 4/7 28 0/0. ಕ್ಲಿಯರಾ ಇದು? ಎಸ್. ಮತ್ತೆ ನಾವು 4 ಮಗ್ಗೆಲಾದರೂ ಹೊಡಿಬೋದು, ಪಾಯಿಂಟ್ ಬರುತ್ತೆ. 2 ಮಗ್ಗಿಂದಾದರೂ ಹೊಡಿಬೋದು ನಾವು. 2 ಮಗ್ಗಿಂದ ಹೊಡೋಣ, ಈಜಿಯಾಗಿ ಅರ್ಥ ಆಗುತ್ತೆ ನಿಮಗೆ. 2 ಮಗ್ಗಿಂದ 2/2 4. ನೆಕ್ಸ್ಟ್ ಇದು 2/3 6 1 ಉಳಿತೆ 11 ಆಗುತ್ತೆ.
ಎರಡೈದು ಹತ್ತು ಒಂದು ಉಳಿತೆ ಹದಿನೇಳಾಗತ್ತೆ, ಎರಡೈ ಎಂಟಲ್ಲಿ ಹದಿನಾರು, ಒಂದು ಉಳಿತೆ ಹತ್ತಾಗತ್ತೆ, ಎರಡೈದು ಹತ್ತು. ಕ್ಲಿಯರಾ ಇದು? ಎಸ್. ಈ ಕೊನೆಯದಾಗಿ ಕಂಪ್ಲೀಟ್ ಮಾಡ್ಬಿಡಮ್ಮ, ಎರಡ ಒಂದಲ್ಲ ಎರಡು ಕಾಣ್ತಾ ಇದನ್ನ. ಎಸ್, ಇಲ್ಲಿ ಕೆಳಗಡೆ ಹಚ್ಚಿಬಿಡ್ತೀನಿ ನೋಡ್ರಿ, ಈ ಕಡೆ ಹಚ್ಚಿಬಿಡ್ತೀನಿ. ಎರಡ ಒಂದಲ್ಲಿ ಎರಡು, ಒಂದು ಉಳಿತೆ ಹದಿನೈದಾಗುತ್ತೆ, ಎರಡ ಏಳಲ್ಲಿ ಹದಿನಾಲ್ಕು, ಒಂದು ಉಳಿತೆ ಹದಿನೆಂಟಾಗತ್ತೆ, ಎರಡ ಒಂಬತ್ತಲ್ಲಿ ಹದಿನೆಂಟು, ಐದು ಉಳಿತೆ ಎರಡ ಎರಡಲ್ಲಿ ನಾಲ್ಕು, ಐದರಲ್ಲಿ ನಾಲ್ಕು ಅಂದರೆ ಒಂದು ಉಳಿತು, ಪಾಯಿಂಟ್ ಕೊಟ್ಟಿವಿ ಹತ್ತಾಯಿತು, ಎರಡ ಐದು ಹತ್ತು, ಸಾವಿರದ ಏಳುನೂರ ತೊಂಬತ್ತೆರಡು ಪಾಯಿಂಟ್ ಐದು. ಇದು ಮುಖ್ಯವಾಗಿ ನಮಗೆ ಬೇಕಾಗಿರತಕ್ಕಂಥದ್ದು. ಇಷ್ಟು ಬಂದ್ಬಿಟ್ರೆ ಆಯಿತು. ಯಾವತ್ತು ಎಷ್ಟು? ಒಂದು ಸಾವಿರದ ಏಳುನೂರ ತೊಂಬತ್ತೆರಡು ಪಾಯಿಂಟ್ ಐದು. ಇದು ಬಂತಲ್ಲ, ಈಸಿಯಾಗಿ ಬಿಡೋದಲ್ಲ, ಎರಡರ ಮಗಿಂದ ಮುಗೀತು. ಕ್ವಶನ್ ಯಾರ್ದು ಕೇಳಿದ್ದಾರೆ ನೋಡಿ ಸ್ನೇಹಿತರೆ, ಕ್ವಶನ್ ಯಾರ್ದಿದೆ? ಎಸ್, ವಾಯಿನ ಪಾಲೆಷ್ಟು? ವಾಯಿನ ಪಾಲೆಷ್ಟು ಅದಿಲ್ಲೇ ಹೇಳಿದಲ್ಲ, ಹಾಗಾದ್ರೆ ಇಂಟು ಏಳು ಮಾಡಿಬಿಡ್ರಿ, ಮುಗಿತು ಉತ್ತರ. ವಾಯಿನ ಪಾಲ್ ಎಂಟು ಏಳು ನೋಡ್ರಿ, ಏಳು ಐದಲೆ ಮೂವತ್ತೈದಕ್ಕೆ ಐದು, ಕೈಲೆ ಬಂತು ಮೂರು, ಏಳು ಏಳು ಹದಿನಾಲ್ಕು ಮೂರು ಹದಿನೇಳು, ಕೈಲೆ ಬಂತು ಒಂದು, ಏಳು ಒಂಬತ್ತು ಅರವತ್ತ್ಮೂರು ಒಂದು ಅರವತ್ತ್ನಾಲ್ಕು, ಕೈಲೆ ಬಂತು ಆರು, ಏಳು ಏಳಲ್ಲ ನಲ್ವತ್ತೊಂಬತ್ತು ಒಂದು ಆರು ನಲವತ್ತೊಂಬತ್ತು ಆರು ಐವತ್ತೈದು, ಕೈಲೆ ಬಂತು ಐದು, ಏಳು ಒಂದಲ್ಲಿ ಏಳು ಒಂದು ಐದು ಹನ್ನೆರಡು, ಮುಗೀತು. ಈಗಿಲ್ಲೇ ಪಾಯಿಂಟ್ ಇದೆ, ಇಲ್ಲಿ ಒಂದು ಬುಟ್ಟು ಪಾಯಿಂಟ್ ಇದೆಲ್ಲ, ಇಲ್ಲಿ ಒಂದು ಬುಟ್ಟು ಪಾಯಿಂಟ್ ಕೊಡಬೇಕು. ಉತ್ತರ ಹನ್ನೆರಡು ಸಾವಿರದ ಐದುನೂರ ನಲವತ್ತೇಳು ಪಾಯಿಂಟ್ ಐದು. ಆಯ್ಕೆಯಲ್ಲಿದೆಯಾ? ಹನ್ನೆರಡು ಸಾವಿರದ ಐದುನೂರ ನಲವತ್ತೇಳು ಪಾಯಿಂಟ್ ಐದು ಆಯ್ಕೆಯಲ್ಲಿ ಇದು ಕೂಡ ಇಲ್ಲ. ಹಾಗಾದರೆ ಇದಕ್ಕೂ ಕೂಡ ಗ್ರೇಸ್ ಅಂಕ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರ ಇದಾಗುತ್ತೆ. ಇಲ್ಲೇ ಹನ್ನೆರಡು ಸಾವಿರದ ಐದುನೂರ ಮೂವತ್ತಿದೆ, ಐದುನೂರ ಮೂವತ್ತಿದೆ ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ. ಬಟ್ ಇದಕ್ಕೆ ನಾವು ನಿಯರೆಸ್ಟು ಎರಡು ಸಾವಿರ ಐನೂರ ಮೂವತ್ತಿದ್ದಲ್ಲ, ಅದಕ್ಕೆ ಆಕು ಕೂಡ ಹಾಕಿದರೆ ನಿಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಹೌದು. ಇದು ಆಯ್ಕೆಯಲ್ಲಿ ಐನೂರ ಮೂವತ್ತದ, ನಮಗೆ ಬಂದಿರೋದು ಐನೂರ ನಲವತ್ತದ, ಹನ್ನೆರಡು ಸಾವಿರದ ಐನೂರ ನಲವತ್ತೇಳದ ಪಾಯಿಂಟ್ ಐದದ. ಬಟ್ ಆಯ್ಕೆಯಲ್ಲಿ ಐದು ಸಾವಿರ ಹನ್ನೆರಡು ಸಾವಿರದ ಐನೂರ ಮೂವತ್ತದ. ನಾವು ಇದಕ್ಕೆ ನೋಡಿಕೊಂಡು ಇದಕ್ಕಾದ್ರೂ ಹಾಕ್ಬೋದು, ಬಟ್ ಇದಕ್ಕೆ ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೂ ಕೂಡ ಅಷ್ಟು ಗೊತ್ತಿಲ್ಲ, ಗ್ರೇಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಎರಡು ಸಾವಿರ ಹದಿನಾರರಲ್ಲಿ. ಗೊತ್ತಾಯ್ತು ಅಂದರೆ, ಒಂದು ವೇಳೆ ಎಕ್ಸ್ನ ಪಾಲ್ ಕೇಳಿದ್ರೆ ಇದಕ್ಕೆ ನಾವಿಲ್ಲೇ ಒಂಬತ್ತರಿಂದ ಗುಣಾಕಾರ ಮಾಡಿ ಉತ್ತರ ಪಡ್ಕೊಳ್ಬೋದು. ಗೊತ್ತಾಯ್ತು. ಒಂದು ವೇಳೆ ಇವಾಗನೇ ಕೇಳಿ ಗೊತ್ತ ಮಾಡಿಕೊಳ್ಬೇಕಾಯ್ತಂತಂದ್ರೆ, ಈ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಬತ್ತರಲ್ಲಿ ಹನ್ನೆರಡು ಸಾವಿರದ ಐನೂರ ನಲವತ್ತೇಳು ಪಾಯಿಂಟ್ ಐದನ್ನು ಮೈನಸ್ ಮಾಡಿಬಿಟ್ರಪ್ಪ ಅಂದರೆ ಉದುರ್ತಕ್ಕಂಥ ಪಾಲ್ ಯಾರ್ದಿರುತ್ತೆ? ಎಕ್ಸ್ದಿರುತ್ತೆ. ಇಷ್ಟು ಡಿಸೈನಾಗು ಮಾಡ್ಕೊಳ್ಬೋದು. ಕೊನೆಯ ಕ್ವಶನ್ಗೋಣ, ಕ್ವಶನ್ ನಂಬರ್ ಎಂಟು. ಒಂದು ತರಗತಿಯಲ್ಲಿ ಹದಿನಾರು ಹುಡುಗರ ಸರಾಸರಿ ತೂಕ ಐವತ್ತು ಪಾಯಿಂಟ್ ಎರಡು ಐದು. ನೋಡ್ರಿ, ಹದಿನಾರು ಮಕ್ಕಳ ತೂಕ ಐವತ್ತಾರು ಪಾಯಿಂಟ್ ಎರಡು ಐದು. ಹೌದಾ? ಎಸ್, ಐವತ್ತು ಪಾಯಿಂಟ್ ಎರಡು ಐದು, ಐವತ್ತು ಪಾಯಿಂಟ್ ಎರಡು ಐದು ಅಂದರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಐವತ್ತು ಪಾಯಿಂಟ್ ಎರಡು ಐದು ಕೆ ಜಿ ಅದಾರ. ಅಂಥ ಹುಡುಗರು ಹದಿನಾರು ಮಕ್ಕಳು, ಎವರೇಜ್ ಇದು ಐವತ್ತು ಪಾಯಿಂಟ್ ಎರಡು ಐದು ಅಂತಕ್ಕಂಥದ್ದು ಎವರೇಜಲ್ಲೇ ಐದಾರೆ. ನೆಕ್ಸ್ಟ್, ಇನ್ನುಳಿದ ಎಂಟು ವಿದ್ಯಾರ್ಥಿಗಳು, ಎಂಟು ಹುಡುಗರ ಸರಾಸರಿ ತೂಕ, ಇನ್ನುಳಿದಿರ್ತಕ್ಕಂಥ ಎಂಟು ಹುಡುಗರು ಎಷ್ಟಿದ್ದಾರೆ, ಅವರ ಸರಾಸರಿ ತೂಕ ಕೊಟ್ಟಿದ್ದಾರೆ ಐವತ್ತು ಪಾಯಿಂಟ್ ಎರಡು ಐದು, ಸಾರಿ ನಲವತ್ತೈದು ಪಾಯಿಂಟ್ ಒಂದು ಐದು, ನಲವತ್ತೈದು ಪಾಯಿಂಟ್ ಒಂದು ಐದು ಕೆ ಜಿ ಇದ್ದಾರೆ. ಎಂಟು ಮಕ್ಕಳು ಎವರೇಜು ನಲವತ್ತೈದು ಪಾಯಿಂಟ್ ಒಂದು ಐದು ಅದವ, ಹದಿನಾರು ಮಕ್ಕಳ ಎವರೇಜ್ ಎಷ್ಟದ? ಐವತ್ತು ಪಾಯಿಂಟ್ ಎರಡು ಐದು ಅದ. ಹಾಗಾದರೆ ಆ ತರಗತಿರುವ ಎಲ್ಲ ವಿದ್ಯಾರ್ಥಿಗಳ ಅಥವಾ ಎಲ್ಲ ಹುಡುಗರ ಸರಾಸರಿ ತೂಕ ಎಷ್ಟು? ಎಲ್ಲ ಹುಡುಗರ ಸರಾಸರಿ ತೂಕ ಕೇಳಿದರೆ ಎಲ್ಲ ಹುಡುಗರಂದು ಎಷ್ಟಿದ್ದಾರೆ? ಹದಿನೆಂಟು ಒಂದು ಆರು ಇಪ್ಪತ್ನಾಲ್ಕು ಹುಡುಗರಿದ್ದಾರೆ. ಇದು ಕ್ಲಿಯರ್. ಹಾಗಾದರೆ ನಾವು ಏನು ಮಾಡಬೇಕು? ಒಟ್ಟು ಟೋಟಲ್ ಏಜ್ ಎಷ್ಟಾಗುತ್ತೆ ಕಂಡುಹಿಡ್ಕೊಳ್ಬೇಕು ನಾವು. ಈಗ ಒಂದು ಮಗು ಐವತ್ತು ಕೆ ಜಿ ಪಾಯಿಂಟ್ ಎರಡು ಐದು, ಇಲ್ಲಿ ನಲವತ್ತೈದು ಪಾಯಿಂಟ್ ಎರಡು ಐದು ಅಂದರೆ ಒಟ್ಟು ಕೆ ಜಿಗಳು ಎಷ್ಟಾಗ್ತವೆ? ಒಂದಕ್ಕೆ ಹದಿನಾರು ಪಾಯಿಂಟ್ ಎರಡು ಐದು ಆದರೆ ಹದಿನಾರು ಮಕ್ಕಳಿಗೆ ಎಷ್ಟು? ಒಂದು ಮಗು ಒಂದು ಹುಡುಗ ನಲವತ್ತೈದು ಪಾಯಿಂಟ್ ಒಂದೇ ಇದ್ದರೆ ಎಂಟು ಹುಡುಗರಿಗೆ ಎಷ್ಟಾಗುತ್ತೆ? ಎರಡೂ ಕೂಡಿಸ್ಕೊಳ್ಬೇಕು. ಉತ್ತರ ಬರ್ತಲ್ಲ ಅದಕ್ಕೆ ಇಪ್ಪತ್ನಾಲ್ಕರಿಂದ ಡಿವೈಡ್ ಮಾಡಿಬಿಟ್ರಪ್ಪ ಅಂತಂದರೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಸರಾಸರಿ ಅವರೇ ಸಿಕ್ಬಿಡುತ್ತೆ. ಹಾಗಾದ್ರೆ ನೋಡ್ರಿ, ಈಗ ಹದಿನಾರಕ್ಕೆ ಐವತ್ತು ಪಾಯಿಂಟ್ ಐದು ಗುಣಕನ, ಹದಿನಾರು ಐದು ಎಷ್ಟು? ಎಂಬತ್ತು. ಎಂಬತ್ತಕ್ಕೆ ಪೂಜೆ ಕೈಲ ಬಂತು ಎಂಟು. ಹದಿನಾರರಲ್ಲೇ ಮೂವತ್ತೆರಡು, ಮೂವತ್ತೆರಡು ಒಂದು ಎಂಟು ನಲವತ್ತು, ಕೈಲ ಬಂತು ನಾಲ್ಕು. ಹದಿನಾರು ಜೀರೋಲ ಜೀರೋ, ಈ ನಾಲ್ಕಕ್ಕೆ ನಾಲ್ಕು. ಕ್ಲಿಯರಾ? ನೆಕ್ಸ್ಟ್ ಹದಿನಾರೈದ ಎಂಬತ್ತು. ಇಲ್ಲ ನೋಡಿ, ಇಲ್ಲಿ ಎಷ್ಟು ಬುಟ್ಟು ಪಾಯಿಂಟ್ ಅದ? ಎರಡು ಬುಟ್ಟು ಪಾಯಿಂಟ್ ಅದಲ್ಲ, ಇಲ್ಲಿ ಕೂಡ ನಾವು ಎರಡು ಬುಟ್ಟು ಪಾಯಿಂಟ್ ಕೊಡಬೇಕು. ಕ್ಲಿಯರಾ? ಇದು ಎಂಟುನೂರ ನಾಲ್ಕು ಇದ್ದಂಗೆ ಅಷ್ಟೇ, ಇವೆರಡು ಜೀರೋ ಸಂಬಂಧಿಲ್ಲ. ನೆಕ್ಸ್ಟ್ ಇದಕ್ಕಿದ್ದ ಗುಣಾಕಾರ, ಎಂಟು ಐದಲೆ ನಲವತ್ತು, ಕೈಲ ಬಂತು ನಾಲ್ಕು. ಎಂಟು ಒಂದಲೆ ಎಂಟು ಒಂದು ನಾಲ್ಕು ಹನ್ನೆರಡು, ಕೈಲ ಬಂತು ಒಂದು. ಎಂಟು ಐದಲೆ ನಲವತ್ತು ಒಂದು ನಲವತ್ತೊಂದು, ಕೈಲ ಬಂತು ನಾಲ್ಕು. ಎಂಟು ನಾಲ್ಕಲೆ
ಎಂಟನಾಕ್ಲ 32 1 4 36 ಇಲ್ಲಿ ಕೂಡ ಎಷ್ಟು ಬಿಟ್ ಪಾಯಿಂಟ್ ಅದ 2 ಬಿಟ್ ಪಾಯಿಂಟ್ ಅದ ಇಲ್ಲಿ ಕೂಡ 2 ಬಿಟ್ ಪಾಯಿಂಟ್ ಕೊಟ್ಟಿವಿ ಈಗ ಇವೆರಡನ್ನು ಕೂಡಿಸ್ಕೊಳ್ಬೇಕು ಇಲ್ಲಿ ಪಾಯಿಂಟ್ಗೆ ಪಾಯಿಂಟು ಇಲ್ಲಿ ಎಷ್ಟದ 2 ಇದು 0 ಬಿಟ್ಬಿಡಿ ಮುಂದೆ 0 ಸಂಬಂಧ ಇಲ್ಲ ನೆಕ್ಸ್ಟು 4 1 5 6 11 ಹನ್ನೊಂದು ಪಾಯಿಂಟ್ 6 5 ಅಲ್ಲ 1165 ಪಾಯಿಂಟ್ 2 ಕೆ ಜಿ ಆಯಿತು ಟೋಟಲ್ ಕೆ ಜಿ 1165 ಪಾಯಿಂಟ್ 2 ಡಿವೈಡೆಡ್ ಬೈ ಎಷ್ಟು ಮಕ್ಕಳು ಅಷ್ಟು 24 ಮಕ್ಕಳಿದ್ದಾವೆ ಈಗ ಎವರೇಜನ್ನು ಕಂಡುಹಿಡ್ಕೊಳ್ಬೇಕು ಈಸಿಯಾಗಿ ನಾವು ಎರಡರ ಮಗ್ಗಿಂದ ಕ್ಯಾನ್ಸಲ್ ಮಾಡ್ತಾ ಹೋಗೋಣ ತುಂಬ ಚಿಕ್ಕದಾಗಿರ್ತಕ್ಕಂಥ ಸಂಖ್ಯೆಯಿಂದ ಇದು ಎರಡರ ಮಗ್ಗಿಲ್ ಹೋಗುತ್ತಾ ಇದು ಎರಡರ ಮಗ್ಗಿಲ್ ಹೋಗುತ್ತಾ ನೆಕ್ಸ್ಟ್ ನೋಡ್ರಿ 2 12 24 ಇದು 2 5 10 ಹೌದಾ 1 16 2 8 16 ನೆಕ್ಸ್ಟ್ 5 2 2 4 1 12 ಆಗ್ಬೇಕಾದ್ರೆ ಇಲ್ಲಿ ಪಾಯಿಂಟ್ ಕೊಟ್ಟು 12 6 12 ಕ್ಲಿಯರ್ ಆಯಿತು ಸ್ನೇಹಿತರೆ ಇಲ್ಲಿಗೆ ನೆಕ್ಸ್ಟ್ ಮತ್ತೆ ಅದು ಎರಡರ ಮಗ್ಗಿಂದನೂ ಬಿಡ್ರಿ ನೀವು ಎರಡರ ಮಗ್ಗಿಂದ ನಿಮಗೆ ಈಸಿ ಆಗಲಿ ಎಲ್ಲ 2 6 12 ಇದು ಹೋಯ್ತಾ ನೆಕ್ಸ್ಟ್ ಇದು 2 2 4 1 18 ಆಯ್ತು 2 9 18 ನೆಕ್ಸ್ಟು 2 1 2 ಇಲ್ಲಿ ಪಾಯಿಂಟ್ ಕೊಟ್ಟಿವಿ 2 3 6 ಇದು ಕ್ಲಿಯರ್ ಕೊನೆಯದಾಗ 6 ಉಳಿತಲ್ಲ 6 ಚಿಕ್ಕ ಸಂಖ್ಯೆ ತಾನೇ 6 ಡಿವೈಡ್ ಮಾಡಿಬಿಡ್ರಿ ನೇರವಾಗಿ 6 1 6 ಇಲ್ಲೇ 6 ಇಲ್ಲೇ 30 ಬರಲ್ಲ 6 4 24 ಕ್ಲಿಯರಾ ಎಷ್ಟು ಉಳಿತಿಲ್ಲ 24 ಅಂದರೆ 5 ಉಳಿತು 51 ಆಯಿತು 6 ಮಗ್ಗಿಯಲ್ಲಿ 51 ಬರೋ ತನಕ ಅನ್ನಬೇಕು 6 ಮಗ್ಗಿಯಲ್ಲಿ 51 ಬರೋ ತನಕ 6 7 42 6 8 48 48 ಬಂತ ತಾನೇ ಹಾಗಾದರೆ 6 8 48 ಎಷ್ಟು ಉಳಿತಿಲ್ಲ 3 ಉಳಿತು ಇಲ್ಲಿ ಪಾಯಿಂಟ್ ಅದಲ್ಲ ಈ ಪಾಯಿಂಟ್ ಕೊಟ್ಕೊಂಡ್ವಿ ಇಲ್ಲಿ ಮತ್ತೆ ಎಷ್ಟದ 3 ಅದ 33 ಆಯಿತು 6 ಇಲ್ಲೇ 30 ಮತ್ತೆ 3 ಉಳಿತು 30 ಆತೆ 6 ಇಲ್ಲೇ 30 48.55 ಕೆ ಜಿ ನೋಡ್ರಿ ಅವಾಗ ಒಟ್ಟು ತರಗತಿಯಲ್ಲಿರ್ತಕ್ಕಂಥ ಒಟ್ಟು ಮಕ್ಕಳ ಎವರೇಜ್ ಏನಾಗುತ್ತೆ ತೂಕ 48.55 ಕೆ ಜಿ ಆಯ್ಕೆಯಲ್ಲಿದೆನಾ ಎಸ್ 48.55 ಕೆ ಜಿ ಆಯ್ಕೆ ಎ ಇದೆಲ್ಲ ರೈಟ್ ಆನ್ಸರ್ ಆಗುತ್ತೆ ನೋಡ್ರಿ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕಾನ್ಸೆಪ್ಟು ಈ ಕ್ವಶನ್ ಯಾವ ರೀತಿ ಇದೆ ಯಾವ ರೀತಿ ಬಿಡಿಸ್ಬೇಕು ಅಂತಕ್ಕಂಥದ್ದು ಪುನಃ ಪುನಃ ಪ್ರಾಕ್ಟೀಸ್ ಮಾಡಿದ್ರೆ ಇವೇನು ದೊಡ್ಡದೇನಲ್ಲ ತುಂಬ ಈಸಿಯಾಗಿ ನೀವು ಬಿಡಿಸ್ಬೋದು ಗೊತ್ತಾಯ್ತು ಸ್ನೇಹಿತರೆ ಇವತ್ತು ನಾವು 2016 ಈ ವೈರ್ಲೆಸ್ ಕ್ವಶನ್ ಪೇಪರನ್ನು ತುಂಬ ಈಸಿಯಾಗಿ 8 ಕ್ವಶನ್ಗಳನ್ನು ಬಿಡಿಸಿದಾಯ್ತು ಸ್ನೇಹಿತರೆ ಮತ್ತೆ ನಂತರ ತರಗತಿಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ತಮ್ಮ ಜೊತೆಗೆ ಅದಕ್ಕಿಂತ ಮುಂಚೆ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ವಿಡಿಯೋನ ಒಂದು 5 ಜನಕ್ಕೆ ನಾನು ಕೇಳ್ತಕ್ಕಂಥ ದಿವಸ ಕನಿಷ್ಠ ಒಂದು 5 ಜನಕ್ಕಾದರೂ ಶೇರ್ ಮಾಡಿ ಸ್ನೇಹಿತರೆ ಅಂತೇಳಿ ಅಷ್ಟೇ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೂ ಮತ್ತು ಸಬ್ಸ್ಕ್ರೈಬರ್ಸ್ಗಳಿಗೂ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ